ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಅಸಮಾಧಾನ. ಎಸ್, ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಇದೀಗ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಭುಗಿಲೆದ್ದಿದೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮಾಜಿ ಸಚಿವ ಶಿವರಾಮ್ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮೇಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿ ಬರ್ತಾರೋ ಬಿಡ್ತಾರೋ, ಚುನಾವಣೆ ಅಂತೂ ನಡೆಯುತ್ತೆ. ಚುನಾವಣೆ ನಡೆದ್ರೆ ನಮ್ಮ ಕೆಲಸ ಏನು? ಪ್ರಚಾರ ಮಾಡೋದು. ನಾವು ಪ್ರಚಾರ ಮಾಡಲೇಬೇಕು ಅಂತ ಇದೇ ಸಂದರ್ಭದಲ್ಲಿ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮಾಜಿ ಸಚಿವ ಶಿವರಾಮ್ ಕಿಡಿಕಾರಿದ್ದಾರೆ. ತಹಸೀಲ್ದಾರ ಮಾಡಿಕೊಂಡು ಇಲ್ಲ ಎಂ ಎಲ್ ಎ ಹೇಳಿದ್ರು ಇಷ್ಟೇ, ಅದೇನು ಉಪಯೋಗ ಗೊತ್ತಾಯ್ತಲ್ಲ. ಮುನ್ಸಿಪಾಲ್ಟಿಗಳು ಕೂಡ ಆಶ್ರಯ ಅದೇನು ಎಕ್ಸೈಸ್ ತಂದು ಕೊಟ್ಟಿದ್ವಿ, ಹಂಚಿ ಸೈಟ್ ಎಲ್ಲನೂ ಮನೆ ಕೊಡ್ತೀವಿ ಒಂದಿಷ್ಟು ಸ್ಲಮ್ನವ್ರಿಗೆಲ್ಲ ಮಾತಾಡಿದ್ವಿ ಮನೆ ಕೊಡ್ತಾರಂತೆ, ನೋಡಿ ಮನೆ ಮಾಡಿಸ್ಕೊಡ್ತೀವಿ. ಆ ಥರ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾಮ ನಿರ್ದೇಶನ ಸದಸ್ಯರು ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಕೇಳಿ ಏನಾಗಬೇಕು ಎಲ್ಲ ಕೆಲಸನೂ ಮಾಡಿಕೊಡ್ತೀವಿ ಇದನ್ನು ಹೇಳಿ. ಈಗ ಚುನಾವಣೆ ಪ್ರಚಾರಕ್ಕೆ ಬರೋಣ. ಅಭ್ಯರ್ಥಿ ಬರ್ತಾರ ಎಷ್ಟೊತ್ತಿ ಬರ್ತಾರ ಬಿಡ್ತಾರ, ಚುನಾವಣೆ ಅಂತ ನಡೆಯುತ್ತೆ ತಾನೇ? ಚುನಾವಣೆ ನಡೆಯಿದ್ರೆ ನಮ್ಮ ಕೆಲಸ ಏನು? ಪ್ರಚಾರ ಮಾಡಲೇಬೇಕು, ಹೌದಲ್ವಾ? ನೀನು ಬಹುಶಃ ಸೋಮವಾರ ಅನೌನ್ಸ್ ಆಗುತ್ತೆ ಅಂತ ಕಾಣುತ್ತೆ. ಸೋಮವಾರ ಪ್ರಕಟ ಆದಮೇಲೆ ಅವೆಲ್ಲ ನಾಮಿನೇಷನ್ನು ತಂಡ ಹೀಗೆಲ್ಲ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾರು ಬನ್ರಿ, ನೀವೆಲ್ಲ ಕಾಯ್ಬೇಕು ಬನ್ನಿ. ನೀವೆಲ್ಲ ಅಧ್ಯಕ್ಷರಾಗಿ ಎಲ್ಲ ಅಧಿಕಾರ ಮಾಡಿಬಿಟ್ಟಾರಲ್ವಾ, ಈಗ ನಿಮಗೆ ಕಾಯ್ಬೇಕು. ನಾವು ಈ ಸ್ಥಿತಿ ಬಂದ್ಬಿಡ್ತು, ಏನು ಮಾಡಂಗಿಲ್ಲ. ಅದರಿಂದ ಅಭ್ಯರ್ಥಿ ಮತ್ತು ನಿಮಗೆಲ್ಲ ಒಂದು ಮನವಿ ಮಾಡ್ಕೋಬೇಕು. ಕೂತಿದ್ದೆ ಎತ್ತುವುದೇ ಆ ತಹಸೀಲ್ದಾರ ಮಾಡ್ಕೊಂಡು ಇಲ್ಲ ಎಂ ಎಲ್ ಎ ಹೇಳಿದ್ರು ಇಷ್ಟೇ, ಅದೇನು ಉಪಯೋಗ? ಹಂಚಿ ಸೈಟ್ ಎಲ್ಲನೂ ಮನೆ ಕೊಡ್ತೀವಿ ಒಂದಿಷ್ಟು ಸ್ಲಮ್ನವ್ರಿಗೆಲ್ಲ ಮಾತಾಡಿದ್ವಿ ಮನೆ ಕೊಡ್ತಾರಂತೆ, ನೋಡಿ ಮನೆ ಮಾಡಿಸ್ಕೊಡ್ತೀವಿ. ಆ ಥರ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾಮ ನಿರ್ದೇಶನ ಸದಸ್ಯರು ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಕೇಳಿ ಏನಾಗಬೇಕು ಎಲ್ಲ ಕೆಲಸನೂ ಮಾಡಿಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಈಗ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಭುಗಿಲೆದ್ದಿದೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮಾಜಿ ಸಚಿವರು ಕಿಡಿಕಾರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧು, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಗೆ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಈ ಮುಂಚೆ ಮಾಜಿ ಸಚಿವ ಬಿ ಶಿವರಾಮ್ ವಿರುದ್ಧ ಹಾಲಿ ಸಚಿವ ಕೆ ಎಂ ರಾಜಣ್ಣ ವಿರುದ್ಧ ವಾಗ್ದಾಳಿ ಕೂಡ ನಡೆದಿತ್ತು. ಅದಾದ ಬಳಿಕ ಇಬ್ಬರನ್ನು ಕಾಂಪ್ರಮೈಸ್ ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿ ಆಗಿದ್ರು. ಆದ್ರೆ ಈಗ ನಿನ್ನೆ ನಡೆದಂತ ಬೇಲೂರಿನ ಸಭೆಯಲ್ಲಿ ಬಿ ಶಿವರಾಮ್ ಅವರು ಸ್ವಪಕ್ಷದ ಕಾರ್ಯಕರ್ತರ ವಿರುದ್ಧನೇ ಮಾತಿನ ಸಮರವನ್ನು ಸಾರಿದ್ದಾರೆ. ಶ್ರೇಯಸ್ ಪಟೇಲ್ ಅವರು ನಮ್ಮನ್ನ ಸೌಜನ್ಯಕ್ಕೆ ತಗೊಳ್ಳೋದಿಲ್ಲ ಅನ್ನೋದು ಅವರ ಆರೋಪ. ಇನ್ನೊಂದು, ತಮ್ಮ ಸ್ವಂತ ಪಕ್ಷದ ಮುಖಂಡರೇ ಜೆ ಡಿ ಎಸ್ ಮತ್ತೆ ಬಿಜೆಪಿ ಅವ್ರ ಜೊತೆ ಸೇರಿದ್ದಾರೆ, ಅವರಿಗೆ ಬೆಲೆ ಕೊಡುವಂತ ಶ್ರೇಯಸ್ ಪಟೇಲ್ ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಅವರ ಆರೋಪ ಆಗಿದೆ. ಇದು ಇನ್ನೂ ಚುನಾವಣೆ ಹೊಸ್ತಿಲಲ್ಲಿ ಈ ತರ ನಡೀತಿರೋದು ಮುಂದೆ ಯಾವ ತರ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮನೆ ಕೊಡ್ತೀವಿ ಒಂದಿಷ್ಟು ಸ್ಲಮ್ನವ್ರಿಗೆಲ್ಲ ಮಾತಾಡಿದ್ವಿ ಮನೆ ಕೊಡ್ತಾರಂತೆ, ನೋಡಿ ಮನೆ ಮಾಡಿಸ್ಕೊಡ್ತೀವಿ. ಆ ಥರ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾಮ ನಿರ್ದೇಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.